ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವ ಆಯ್ ಮಾಡು, ಅವನ್ ರೆಡಿ ಮಾಡಿ ಇಟ್ಟಿದ್ದು ಆಯ್ ಮಾಡ್ಸಕ್ಕೆ. ಅವನ್ ಆಪಲ್ ತಿಂತ ಅವನ್. ಇವ ಆಯ್ ಮಾಡಪ್ಪ, ಆಯ್ ಮಾಡು, ಆಯ್ ಮಾಡು, ಹ್ಮ್ ಸರಿ ಆಯ್ ಮಾಡು. ನಿನ್ನೆ ಲಾಗ್ ಹಾಕಿಲ್ಲ, ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದೀರ, ಪ್ಲೀಸ್ ಹಾಕಿ ಅಂತ. ಸೊ ಅದಕ್ಕೆ ಇವತ್ತು ಆಗ್ತಾ ಇದ್ವಿ. ಸೊ ಸ್ವಲ್ಪ ನಮ್ಮ ನವಿಗೆ ಹುಷಾರಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗಿರ್ಬೇಕು. ಆದ್ರೂ ಒಂದು ಪ್ರೆಗ್ನೆನ್ಸಿಲಿ ಇದ್ಬಿಟ್ಟು ಬಂದಿದ್ದಾರೆ, ಆದ್ರೆ ಇನ್ನೂ ಗೊತ್ತಾಗಿಲ್ಲ ಅವಳಿಗೆ. ಸೊ ತಲೆಯೆಲ್ಲ ಒಂಥರ ಆಗುತ್ತೆ. ಪ್ರತಿ ಸಲ ಸಂಜೆ ಹೊತ್ತೇ ಸ್ನಾನ ಮಾಡ್ತೀವಿ ತಲೆಗೆ. ನಿನ್ ಡ್ಯೂಟಿಗೆ ಹೋದ ಮೇಲೆ ಅಜ್ಜಿ ಅವ್ರೊಂದ್ರಲ್ಲಿ ಮಾಡ್ಬೇಡ, ಒಂದ್ ಸ್ವಲ್ಪ ಬಿಟ್ ಮಾಡು, ತಕ್ಷಣ ಮಾಡ್ಬಾರ್ದು ಹೋದ್ಮೇಲೆ ಅಂತ ಹೇಳೋದು. ನಾನು ರಾತ್ರಿ ಹೊತ್ತು 7 ಗಂಟೆ ಎಲ್ಲ ಮಾಡ್ತೀವಿ ಇದು. ಯಾವಾಗ್ಲೂ ಆ ಟೈಮ್ ಅಲ್ಲೇ ಸ್ನಾನ ಮಾಡುವೆ, ತಲೆಗೇನೆ ಮಾಡುವೆ, ಅಲ್ಲಿ ಫ್ಯಾನ್ ಗೆ ತಲೆ ಒಣಗಿಸ್ಕೊಳ್ವೆ. ಆದ್ರೆ ಇವಾಗ ತಲೆ ಒಣಗಿಸ್ಕೊಳಕ್ಕೆ ಫ್ಯಾನ್ ಹಾಕೊಂಡ್ರೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಜಾಸ್ತಿ ಫ್ಯಾನ್ ಯೂಸ್ ಮಾಡ್ತಿದ್ದೆ. ಎನಿ ಟೈಮ್ ಫ್ಯಾನ್ ಯೂಸ್ ಮಾಡಿ ಮುಖ ಎಲ್ಲ ಫುಲ್ ನಂಗೆ ಊತ ಬಂದ್ಬಿಟ್ಟಿತ್ತು, ಇಷ್ಟು ದಪ್ಪ ಕಾಣ್ತಿದೆ. ಆದ್ರೆ ತುಂಬಾ ನಂಗೆ ಊರಲ್ಲಿ ನಮ್ಮ ಆಂಟಿ ಅವ್ರೆ ಅವ್ರೆಲ್ಲಾರು ಹೇಳ್ತಿದ್ರು, ಫ್ಯಾನ್ ಹಾಕೋಬೇಡ, ಹಾಕೋಬಾರ್ದು ಫ್ಯಾನ್, ಹಾಕೋಬಾರ್ದು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಫ್ಯಾನ್ ಹಾಕೋಬಾರ್ದು, ಹಂಗೆ ಅಂತ ಹೇಳೋರಲ್ಲ. ಇವಾಗ ಏನ್ ಮಾಡ್ತೀನಿ, ಗಾಳಿಗೆ ಹಂಗೆ ಆರುತ್ತೆ ಅನ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೋತೀನಿ ಗಾಳಿಗೆ. ಆಮೇಲೆ ಇಲ್ಲೇ ನಾನು ಫ್ಯಾನ್ ಹಾಕೊಳಲ್ಲ, ಫ್ಯಾನ್ ಹಾಕೊಳ್ಳೋದು ಬೇಡ ಅಂತ ನಿಲ್ಸ್ಬಿಡ್ತೀನಿ, ಫ್ಯಾನ್ ಹಾಕೊಳ್ಳೋದೇ ಇಲ್ಲ. ತುಂಬಾ ಜಾಸ್ತಿ ಸುಸ್ತು ಶೆಕೆ ಆದಾಗ ಮಾತ್ರ ಒಂದೊಂದ್ಸಲ ಹಾಕೋತೀನಿ ಅಷ್ಟೇನೆ. ಅದಕ್ಕೋಸ್ಕರ ಆತರ ಆಗ್ತೇನೋ ಅಂತ ನನಗ್ ಆತರ ಅನ್ಸುತ್ತೆ, ಗಾಳಿಲಿ ಹೋಗಿ ನಿಂತ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಆತರ ಆಗೈತೇನೋ ಅನ್ಬಿಟ್ಟೆ. ನಾನು ಪ್ರತಿ ಪ್ರೆಗ್ನೆಂಟ್ ಅಲ್ಲಿ ಒಂದಿನೂ ಡೇ ಬೆಳಗ್ಗೆ ಮಾಡ್ಕೊಂಡಿಲ್ಲ. ಯಾವಾಗ ಅಂದ್ರೆ ಸಂಡೆ ಮಾತ್ರ ತಲೆಗೆ ಮಾಡ್ಕೋ, ಜಾಸ್ತಿ ಡೈಲಿ ತಲೆಗೆ ಮಾಡ್ಕೊಳ್ವೆ. ಯಾವಾಗ್ಲೂ ನೈಟ್ ಹೊತ್ತೇ ತಲೆಗೆ ಜಾಸ್ತಿ, ತಲೆಗೆ ಯಾವಾಗ್ಲೂ ಜಾಸ್ತಿ ಮಾಡ್ಕೊಳ್ಳೋದು. ಆದ್ರೆ ಈ ಸತಿ ಯಾಕಂಗ ಹಾಕ್ತು ಅಂತ ಗೊತ್ತಿಲ್ಲ. ನನ್ಗೂ ಅಂತ ಅಲ್ಲ, ಇವ್ರಿಗೂ ಹಂಗೆ ಅದೇ ರೀತಿಯಾಗಿ. ಹೆಂಗ್ ಮತ್ತೆ ಫ್ರೆಂಡ್ಸ್, ಹಿಂಗ್ ತಲೆ ಹಿಂಗ್ ಬಗ್ಗೋದ್ರೆ ಮೆದ್ಲೆಲ್ಲ ಕಿತ್ಕೊಂಡ್ ಬರ್ತಾ ಇತ್ತು ತಲೆ ಒಳಗಿಂದವ. ನನ್ಗೆ ಅಲ್ಲ ಆಯ್ತೆ ಅಲ್ಲ ಆಯ್ತೆ ಅಲ್ಲ ಏನು ಗೊತ್ತಾ, ನಿನ್ನೆ ಇವ್ರಿಗೂ ಅದೇ ರೀತಿ ಬಾತ್ರೂಮ್ ಇಂದ ಬಂದ್ಲಾ, ಬಾತ್ರೂಮ್ ಅಲ್ಲೇ ಬಿದ್ದೋ ಬಿಡ್ತೀನಿ ಆಯ್ತೆ ಅಲ್ಲ, ತಲೆ ಭಾರ ಆಗ್ಬಿಟ್ಟೈತೆ, ತಲೆಯಿಂದ ಮೆದುಳು ಇದೆಯಾ ಅದೇ ಕಿತ್ಕೊಂಡ್ ಬರ್ತಾ ಇದೆ ನನ್ಗೆ ಆಚೆಗೆ. ಹಂಗೆ ಬಿದ್ದೋಯ್ತಾ ಇದೀನಿ, ತಲೆ ಸ್ಟ್ರೈಟ್ ಆಗಿ ಹಿಂಗೆ ಇರ್ಬೇಕು, ಹಂಗೆ ಹಿಂಗ್ ಅಳ್ಳಾಡ್ಸಿದ್ರೆ ಒಂಥರ ಗೊಂಬೆ ತರ ಆಗ್ಬಿಟ್ಟಿದೀನಿ ಆಯ್ತಲ್ಲ ನನ್ ಕೇಳಿ. ನೆನ್ನೆ ನೋಡಕ್ ಆಯ್ತಿಲ್ಲ ಅವ್ರ ಪಾಡು, ಇವತ್ತ ಸ್ಟಡಿ ಆಗಿದೆ. ನಾನು ಆಮೇಲೆ ಮಸಾಜ್ ಮಾಡ್ಕೊಟ್ಟೆ ತಲೆಗೆ, ಆಮೇಲೆ ಸ್ಟಡಿ ಆಗಿದ್ದಾಳೆ. ಹಳ್ಳೆಣ್ಣೆ ಹಾಕಂದ್ರೆ ಜ್ವರ ಬರದಿಂದ ಭಯ, ಕೊಬ್ಬರಿ ಎಣ್ಣೆ ಇಟ್ಟು ಸೊ ನವರತ್ನ ಅಂತ ಎಲ್ಲ ಇತ್ತು, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಟ್ಟೆ. ಸೊ ಇವಾಗ ಒಂಚೂರು ಪ್ರಿಪೇರ್ ಆಗಿದ್ದಾಳೆ, ರೆಡಿ ಆಗಿದ್ದಾಳೆ. ಸೊ ಇವಾಗಲಾದ್ರೂ ಬುದ್ಧಿ ಬಂದಿದೆ ಸಂಜೆ ಸ್ನಾನ ಮಾಡಬಾರ್ದು ಅಂತ. ಅಂದ್ರೆ ಈ ಟೈಮ್ ಅಲ್ಲಿ ಮಾತ್ರ ಹತ್ರ ಆಗಿದ್ದು, ನನ್ ಫ್ಯಾನ್ ಹಾಕೋದಿಲ್ವಲ್ಲ ಅವಾಗ ಬರ್ತೈತಿಲ್ಲ ಮದು, ಅವಾಗ ಎಲ್ಲಿ ನನ್ನ ತಲೆನೋ ಅಲ್ಲ. ದಿವನ್ ಪ್ರೆಗ್ನೆಂಟ್ ಅಲ್ಲಿ ಯಾವಾಗ್ಲೂ ಸಂಜೆ ಹೊತ್ತು ತಲೆ ಸ್ನಾನ ಮಾಡ್ತಿದ್ದು. ಹೌದು, ಮತ್ತೆ ಪರವಾಗಿಲ್ಲ ಬಿಡಿ. ಆಮೇಲೆ ಅಮ್ಮ ಹೇಳಿದ್ರು, ಅಮ್ಮಗ್ ಫೋನ್ ಮಾಡ್ ಕೇಳ್ದೆ, ಮತ್ತೆ ಅಮ್ಮ ಹಿಂಗ್ ತಲೆನೋವು, ಸಂಜೆ ಸ್ನಾನ ಮಾಡ್ಕೊಂಡು ಕ್ಲೀನಾಗ್ ತಲೆ ಓಡಿಸ್ಕೋಬೇಕು, ನೀನ್ ಹೆಂಗ್ ಬೇಕಂಗೆ ಸುಮ್ನೆ ಹಾಕ್ಬಿಟ್ರೆ ಹಂಗೆ ತಲೆನೋವು ಬರೋದು ಅಂತ ಹೇಳ. ಅಮ್ಮ ಅವಾಗ ಅದೆಲ್ಲ ಕುದಿಯ ಬಿಸಿನೀರ್ಗೆ ವಿಕ್ಸ್ ಹಾಕಿ ಆಮೇಲಿಂದ ಹಾಗೆ ಸೀಟು ಅದೆಲ್ಲ ಹಾಕಿ ಕಾವು ಕೊಡ್ಕೋ, ಅವಾಗ ಹೋಗುತ್ತೆ. ಶೀತನು ಬೇರೆ ಆಗಿತ್ತಲ್ಲ, ಮೂಗಲೇ ಮಾತಾಡುವೆ, ಇದೇನೇ ಹಿಂಗ್ ಕೆಲ್ಸ ಐತೆ ವಾಯ್ಸ್ ಅನ್ನೋದು, ಅದಕ್ಕೆ ಕಾವು ಕೊಡ್ಕೋ ಅಂತ ಹೇಳೋದು. ನಾನು ಅದೇನು ಮಾಡಕ್ಕೆ ಹೋಗಿಲ್ಲ, ನಮ್ಮ ಅಮ್ಮ ನೋಡಿದ್ರೆ ಬೈತಾರ, ಆಮೇಲೆ ಹೇಳಿ ಕೇಳಲ್ಲ ಅಂತ. ಅದಕ್ಕೆ ನೆನ್ನೆ ಲಾಕ್ ಬಂದಿಲ್ಲ, ಕಾರಣ ಇವಳೆ ಕಾವ್ಯ, ಕಾರಣ ಕರ್ತೆ ವಿಡಿಯೋ ಹಾಕ್ ಬಂದಿಲ್ಲ ಅಂದ್ರೆ. ಹುಷಾರಿಲ್ಲ ಅಂದ್ರೆ ನಮ್ಗೆ ನೋಡಕ್ ಆಗಲ್ಲ, ಬೇಜಾರಾಗುತ್ತೆ, ಯಾವ್ದು ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ, ಅದ್ರಿಂದ ವಿಡಿಯೋ ಮಾಡಕ್ ಹೋಗಿಲ್ಲ. ಒಂದೇ ಒಂದಿನ ಗ್ಯಾಪ್ ಆಯ್ತು, ಒಂದಿನ ರಜಾ ಮಾಡಬಾರ್ದು ಅನ್ಕೊಂಡಿತ್ತು, ಆದ್ರೂ ನಿನ್ನೆ ರಜಾ ಆಗೋಗ್ಬಿಡ್ತು ನೋಡ್ರಿ. ನಂಗೆ ತಿನ್ನಕ್ಕೆ ಬಿಡ್ತಲ್ಲ ಅವನು, ನನಗ್ ತಿನ್ನಿಸ್ತಾ ಇದ್ದಾನೆ. ಚಿನ್ನಪ್ಪ ಸಬ್ಸ್ಕ್ರೈಬರ್ಗೆ, ಅವ್ರಿಗೆ ಅವ್ರಿಗೆ ಫ್ರೆಂಡ್ಸ್ಗೆ ತಿನ್ಸ.
ತುಂಬಾ ಜನ ಇಸ್ಕೊಂಡ್ ತಿನ್ಕೊಂಬಿಡಿ ಎಲ್ಲ ಒಂದೊಂದು ಪೀಸ್ ಚಚು ಮ್ಯಾಚಿಂಗ್ ನಾನೇ ನಮ್ದು ಆದ್ರೆ ನಿನ್ ಕಲರ್ ಹೋಗೈತೆ ನನ್ ಕಲರ್ ಹೋಗ್ಬಿಟ್ಟಿದೆ. ಸೊ ಚಿನ್ನಪ್ಪಿಗೂ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ, ಈಟ್ ಆಗುತ್ತೆ ಅಂತ ಗೊತ್ತು, ಆದ್ರೂ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ. ಒಟ್ಟಲ್ಲಿ ಎಣ್ಣೆ ಹಾಕೋದ್ರೆ ಕೂದಲು ಚೆನ್ನಾಗಿ ಬೆಳೀತಾ ಇಲ್ಲ ಇಲ್ಲೆಲ್ಲ. ಈಗ ನೆಕ್ಸ್ಟ್ ಟೈಮ್ ಗುಂಡೋಡ್ಸೋದ ಕಟಿಂಗ್ ಮಾಡ್ಸೋದು ಅದೇ ಯೋಚನೆ ಮಾಡಿದ್ದೆ. ಅಂದ್ರೆ ಆಯ್ ಪೂಜೆಯಲ್ಲಿ ಗುಂಡೋಡ್ಸೋದ್ ಬೇಡ ಅಂತಾರೆ. ಊರ್ ಹೋದಾಗ ಅಲ್ಲಿ ಅದೇ ದೇವ್ರಿಗೆ ಒಡ್ಸ್ಬೇಕು ನಾಗೇಶ್ವರಂಗೆ, ಏನ್ ಮಾಡೋದು ಅಂತ ಗೊತ್ತಾಯ್ತಾರ. ಸೊ ಊರಲ್ಲಿ ನಾಗೇಶ್ವರ ಅಂತ ದೇವಸ್ಥಾನ ಇದೆ, ಅಲ್ಲಿ ಒಡಸ್ಬೇಕು ಇಲ್ಲಿ ಗುಂಡು. ಅದೇ ನಾವು ಮೂರ್ಸಲಿ ಓಡಿಸ್ಬೇಕು ಅದೇ ದೇವ್ರಿಗೆ ಹರಕೆ ಕಟ್ಕೊಂಡಿರೋದು. ಅಲ್ಲ ಫ್ರೆಂಡ್ಸ್, ಇವ್ನಿಗೆ ಏನಾರ ಪ್ರಾಬ್ಲಮ್ ಆದ್ರೆ ಇವ್ನಿಗೆ ಹರಕೆ ಕಟ್ಕೊಳ್ಳದಂತೆ, ಇವ್ನಿಗೆ ಗುಂಡು ಓಡಿಸ್ತೀನಿ ಅಂತ. ಸೊ ಅದು ಏನಕ್ಕೆ ಹರಕೆ ಕಟ್ಕೊಂಡಿದ್ದೀರಾ? ಅದು ಸೋಂಜ ಮರಣ ಚಿಕನ್ ಏನು ತಿಂದಿದ್ದಿಲ್ಲ ತಿಂದ್ಬಿಟ್ಲು. ಅದು ಮಟನ್ ತಿನ್ನಂಗ ಆಗೈತೆ ಅಂತ ನಾನು ಆಸೆ ಆಗಿತ್ತು ಅಂತ ಹೇಳದಲ್ಲ ನಿಮ್ಗೆ. ಅದು ಮಟನ್ ನಂಗೆ ಇನ್ನೂ ತಿನ್ಬೇಕು ಅನ್ಸಿತ್ತು. ಸೋಮವಾರ ಏನು ಆಗಲ್ಲ ಬಿಡು, ಪ್ರೆಗ್ನೆಂಟ್ ಟೈಮ್ ಅಲ್ವಾ, ತಿನ್ಬಿಡ್ತೀನಿ ನೋಡಿ ತಿನ್ಬಿಟ್ಟೆ ಕಣಪ್ಪ. ಅವಾಗ ಸ್ಟಾರ್ಟ್ ಆಗಿದ್ದು ನನ್ಗೆ ನನ್ ಮಗಂಗೆ ಎಲ್ಲಾರ್ಗೂ ಒಂದ್ ಚೂರ್ ಚೂರೆ ಚೂರ್ ಚೂರೆ ಚೂರ್ ಚೂರೆ ಸ್ಟಾರ್ಟ್ ಆಯ್ತು. ನಾನ್ ರಾತ್ರಿ ನಾಗೇಶ್ವರ ಇನ್ನೊಂದ್ಸಲಿ ತಿನ್ನಲ್ಲ, ನಾಗೇಶ್ವರ ಇನ್ನೊಂದ್ಸಲಿ ತಿನ್ನಲ್ಲ, ಚಕ್ಕೆ ಮಟನ್ ಚಿಕನ್ ಅಂತ ಬೇಡ್ಕೊಂಡೆ ಬಂದಿದ್ದೀನಿ. ಅಷ್ಟು ಪವರ್ಫುಲ್ ದೇವ್ರದ ಅನ್ಸುತ್ತೆ ಮೋಸ್ಟ್ಲಿ. ನಂಗೆ ಕಿವಿ ಪಟ್ಟು ಕಿವಿ ನೋವು ಬಂದ್ಬಿಡುತ್ತೆ ನಂಗೆ. ಅವತ್ತೂ ಕಿವಿ ನೋವಿತ್ತು ಅಷ್ಟಿಲ್ಲ, ಅದಕ್ಕೇನೆ ತಿನ್ನಲ್ಲ ಅಂತ ಬೇಡ್ಕೊಂಡಿದೀನಿ. ಮತ್ತೇನೆ ಇವನಿಗೆ ಅವಾಗ ಅದಕ್ಕೆ ಮಿಡಿ ಕೊಡಕ್ಕಲ್ಲ, ಬೇರೆ ಇವನಿಗೆ ನಾಲ್ಕು ತಿಂಗಳಲ್ಲಿ ತುಂಬಾ ಹುಷಾರಿದ್ದಿತ್ತಿಲ್ಲ, ಆಸನಿ ಕರ್ಕೊಂಡೋಗ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ಅದು ಶೀತ ಶೀತ ಅಂದ್ರೆ ಶೀತನು ಅಲ್ಲ ಅವ್ನಿಗೆ, ಬರೀ ಕೆಮ್ಮು. ಅವ್ ಕೊರೋನಾ ಟೈಮ್ ಅಲ್ವಾ, ಭಯ ನನಗೆ, ಕೆಮ್ಮು ಕೆಮ್ತಿದ್ದ. ಅದಕ್ಕೆ ಎಲ್ಲರೂ ನಂಗೆ ಭಯ, ಅದಕ್ಕೆ ಅವಾಗ ಅದಕ್ಕೆ ಕಟ್ಕೊಂಡಿದ್ದಳು. ಅವ್ನಿಗೆ ಇನ್ನು ತಿಳಿಸಕ್ ಆಗಿಲ್ಲ. ಇವನ್ ಎಂತ ಅಂದ್ರೆ ಸಿಪ್ಪಿನೆಲ್ಲ ಒಗೆದು ಅದು ಇದೆಯಲ್ಲ, ಇದು ಮಾತ್ರ ಕವರ್ ಕಳೋದು ಕಿಲಾಡಿ. ಅಪ್ಪನ ಮುಖಕ್ಕೆ ಹೋಗಿದ್ದಾನೆ ಚಿನ್ನಪ್ಪಿ, ಇಂತ ಬುದ್ಧಿ ಕಲಿಬಾರ್ದು. ಹಾಯ್ ಮಾಡ್ದ ಇವತ್ತು ಎಲ್ಲಾರ್ಗು, ಹಾಯ್ ಮಾಡ್ದಿವಾಡಿದೂರ್ ಎಲ್ಲಾರ ಸಾಂಗ್ ಸೌಂಡ್ ಕೇಳಿಸ್ಬಿಟ್ರೆ ಸಾಕು. ಫೋನಲ್ಲಿ ಏನಾದ್ರು ಸಾಂಗ್ ಬಂದ್ಬಿಟ್ರೆ ಸಾಕು, ಹಿಂಗ್ ಓಡ್ ಬಿಟ್ಟು ನೋಡೋದು ಹಿಂಗೆ ಸಾಂಗ್ ದಿವಾ. ಡ್ಯಾನ್ಸ್ ಮಾಡ್ಸ್ ಬುದ್ಧ ಇದೆ ಅದಕ್ಕೆ ನಮಸ್ಕಾರ ಮಾಡ್ಕೊತಾನೆ ತೋರಿಸ್ತೀವಿ. ತಿಂದ್ಬಿಟ್ಟು ಆಚೆ ಕರ್ಕೊಂಡೋಗಿ ಇನ್ನೊಂದು ಏನಂದ್ರೆ, ಎಲ್ಲೇ ಕಡ್ಡಿ ಬಿದ್ದಿರ್ಲಿ, ಯಾವ್ದೇ ಕಡ್ಡಿ ಬಿದ್ದಿದ್ರು ಯಾವ್ದೇ ಕಡ್ಡಿ ಬಿದ್ದಿದ್ರು ಇವನ್ ಏನ್ ಮಾಡ್ತಾರೆ, ತುಳಸಿ ಕಟ್ಟೆಗೆ ಹೋಗಿ ಪೂಜೆ ಮಾಡೋದು ಆ ಕಡ್ಡಿಲಿ. ಇವ್ರ ಹಬ್ಬ ಮಾಡ್ತಾನೆ, ಯಾವಾಗ ಸಂಜೆ ಮಾಡ್ತಾರಲ್ಲ ಅವ್ರು ನೋಡ್ಕೊಂಡು ಅಷ್ಟೇನೆ ಹೇಳ್ಕೊಟ್ಟಿದ್ದ ಕಲಿಯಲ್ಲ, ನೋಡ್ಕೊಂಡೇ ಕಲಿತಾವೆ ಅಲ್ವಾ. ನಾನ್ ಹೇಳ್ಕೊಟ್ಟಿದ್ ಕಲಿತಾರೆ, ಹೇಳ್ಕೊಟ್ಟಿದ್ ಯಾವ್ದೇ ಕಣಕ್ಕೂ ಕಲಿಯಲ್ಲ, ನೋಡ್ಕೊಂಡೇನೆ ಕಲಿಯೋದು. ನಾವ್ ಹೆಂಗಿರ್ತೀವಿ ಮನೇಲಿ, ಮನೆಯವ್ರ ಜೊತೆ ಹೆಂಗಿರ್ತೀವಿ ಅದನ್ನೇ ಕಲಿಯೋದು. ಎಲ್ಲಾ ಮಕ್ಕಳನ್ನು ಅಷ್ಟೇನೆ, ನಾವು ಆಯ್ ಮಾಡ್ತೀವಿ ಇವನು ಆಯ್ ಮಾಡ್ತಾನೆ, ಇಲ್ಲಾಂದ್ರೆ ಇವನ್ ಕೆಳಗಡೆನು ಇದೇ ಸೇಮ್ ಒಂದ್ ವರ್ಷದ ಪಾಪ ಇದೆ. ಇವನಷ್ಟು ಆಯ್ ಮಾಡಂದ್ರೆ ಏನ್ ಮಾಡಲ್ಲ, ಸುಮ್ನೆ ಇರುತ್ತೆ ಅದು. ಇವನೇ ನಾವೇನ್ ಹೇಳ್ಕೊಡ್ತೀವಿ ಅದ್ ನಾವೇನ್ ಮಾಡ್ತೀವಿ ಅದನ್ನೇ ನೋಡ್ಕೊಂಡು ಮಾಡ್ತಾನೆ ಇವನೇ. ಅವ್ರು ನಿಮ್ ಪಾಪಗ್ ಎಷ್ಟು ವರ್ಷ ಅಂತ ಕಳೆದು, ಒಂದೂವರೆ ವರ್ಷ ಅಂತ ಅಂದೆ. ಅವ್ರ ಪಾಪ ಇವನು ಸೇಮ್, ಇಬ್ರಿಗೂ ಒಂದೇ ಸೇಮ್. ಅವ್ರ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳು, ಇವ್ನೊಂದು ಬಂದಾದ್ಮೇಲೆ ವಸ್ತ್ರಲ್ಲಿ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳು ಇವ್ಗ ಅಷ್ಟೇ ಇತ್ತು. ನಾನು ಹಂಗಾದ್ರೂ ಒಂದೂವರೆ ವರ್ಷ ಅಂತ ಅಂದೆ. ಅದೇನಾದ್ರು ದೃಷ್ಟಿ ಎಷ್ಟೇ ಆಗುತ್ತೆ ಅಂತ ಹೇಳ್ದು. ಇವ್ನು ಹಂಗ ಆಡ್ತಾನೆ, ಬಿಟ್ಬಿಟ್ರೆ ಹೊಡೆದೇ ಬಿಟ್ಬಿಡ್ತಾನೆ ಅವನ್ಗೆ ಅಂತಾನೆ. ಇವನು ಅಮ್ಮ ಹೊಡಿಯವ ಚಿನ್ನಿ, ಅಪ್ಪ ಹೊಡಿ ನೋಡಿ ಹಂಗೆ. ನಿನಗೆ ಹೊಡ್ಕ, ನಿನಗೆ ಹೊಡ್ಕ, ನಿನಗೆ ಹೊಡ್ಕ, ನಿಂದ ಕೈ ಇದು. ಬಾಯ್ ಹೊಡ್ಸ್ಕೊ, ಬಾಯ್ ಹೊಡ್ಸ್ಕೊ, ಹೋಗ್ಲಿ ಬಾಯ್ ಹೊಡ್ಸ್ಕೊ. ನಿನ್ ಬಟ್ಟೆಲ್ ಹೊಡ್ಸ್ಕೊ, ನಿನ್ ಬಟ್ಟೆಲ್ ಹೊಡ್ಸ್ಕೊ. ಇವತ್ತೇ ಫಸ್ಟ್ ಅವನ್ ಬಟ್ಟೆ ಹೊರ್ಸ್ಕೊಳ್ತಾರೆ ಹೊರ್ಸ್ಕ, ಅಮ್ಮನ್ ಬಟ್ಟೆ ಹೊರ್ಸ್ಕೊ.
ಅಮ್ಮನ್ ಬಾಯನೇ ಆಗ್ತಾನೆ ಎಲ್ಲಾದ್ರು ಪ್ರತಿ ಒಂದು ಕಲ್ಕೋತಿದ್ದಾನೆ ಅವನು. ಇವಾಗ ಇವಾಗ ಒಂದು ತುಂಬಾನೇ ಅಂದ್ರೆ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಕೋಳಿ ಮೊಟ್ಟೆ ಅಂದ್ರೆ ಹಾಫ್ ಬಾಯ್ಲ್ ತಿನ್ನಲ್ಲ, ಆಮ್ಲೆಟ್ ತಿನ್ನಲ್ಲ, ಆಮ್ಲೆಟ್ ತಿನ್ನಲ್ಲ, ಬರೀ ಮೇಲ್ಗಡೆ ಲೇಯರ್ ಐತಿಯಲ್ಲ ವೈಟ್ ಕಲರ್. ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ, ಅದರಿಂದ ಡೈಲಿ ಒಂದೊಂದು ಎಗ್ ಕೊಡ್ತಾ ಇದೀವಿ. ಯಾವಾಗ್ಲಿಂದಾನು ಕೊಡ್ತಾ ಇದೀವಿ, ಇವಾಗ ಮತ್ತೆ ತರದ್ ನಿಲ್ಸಿದ್ದು ಈ ಮನೆಗೆ ಬಂದ ಮೇಲೆ ತಂದ್ರೆ ತುಂಬಾ ಇಷ್ಟ, ಅದರಿಂದ ಒಂದೊಂದು ಮೊಟ್ಟೆ ಡೈಲಿ ತಿನ್ಸಿವಿ. ಆಮೇಲೆ ಇದಕ್ಕೂ ಹಂಗೆ ಸೇಮ್ ಕೊಡ್ತಿದ್ರು ಡೈಲಿ ಒಂದೊಂದು ಕೊಡೋ ಹೂವು. ಆದ್ರೆ ಇವಾಗ ಮತ್ತೆ ಇಲ್ಲಿ ಬಂದ ಮೇಲೆ ನಿಲ್ಸ್ಬಿಟ್ಟಿದ್ದೆ ಮೊಟ್ಟೆ ಕೊಡೋದು, ಮತ್ತೆ ಇವಾಗ ಒಂದೊಂದು ಡೈಲಿ ಕೊಡ್ತಾ ಬರ್ತಾ ಇದೀನಿ. ಮಂಡೇನು ಅವನಿಗೆ ಕೊಡಲ್ಲ, ಯಾಕೆಂದ್ರೆ ಸೋಮವಾರ ಅಲ್ವಾ, ಅದರಿಂದ ಅವನಿಗೂ ಕೊಡಲ್ಲ. ಸೋಮವಾರ ಶನಿವಾರ ಗುರುವಾರ ಮೂರ್ ದಿನ ಆಗ್ಬಿಟ್ಟಿದ್ದೆ, ಮೂರ್ ದಿನ ಆಗ್ಬಿಟ್ಟಿದ್ದೆ ಅವಾಗ ತಾನೆ. ಇಲ್ಲ ಅವನಿಗೆ ಗುರುವಾರ ಏನ್ ಇದಿಲ್ಲ ಅನ್ಸುತ್ತೆ, ಆದ್ರೂ ಮಾಡಲ್ಲ ಮಾಡಲ್ಲ ಅಷ್ಟೇ. ನಮ್ ದಿವಾ ಗುಡ್ ಬಾಯ್ ಆಗಿದ್ದಾನೆ, ನಿಜವಾಗ್ಲೂ ಗುಡ್ ಬಾಯ್ ಆಗಿದೆ ನಮ್ ದಿವಾ. ನನಗ್ ತಿನ್ಸ ಇದೆ ಬಿಡಿಸ್ಬಿಟ್ಟಿದ್ದಾನೆ, ಅವನೇ ತಿಂತಾನೆ ನಾನೇನೂ ತಿನ್ಸಕ್ಕೆ ಹೋಗಲ್ಲ ಇವಾಗ, ಅಷ್ಟು ಗುಡ್ ಬಾಯ್ ಆಗಿದ್ದಾನೆ. ನಮ್ಮ ಅಪ್ಪ ಹೇಳೋದು ನೀನು ಯಾವಾಗ್ಲೂ ಅವನ್ಗೆ ಕೊಡು, ಅವನೇ ತಿನ್ಲಿ, ನೀನ್ ತಿನ್ಸ್ಬೇಡ ಅಂತ. ಇವಾಗ್ಲೂ ಹಂಗೆ ಕಲ್ತಿದ್ದೇನೆ ನಾನು. ನಮ್ಮ ಅಪ್ಪ ಯಾ ನಮ್ಮ ಅಪ್ಪ ಯಾಕೆ ಹಿಂಗೆ ಹೇಳುತ್ತ ನಂಗೆ, ಈಗ ತಿನ್ಸಲ್ಲಿ ಯಾವಾಗ ತಿನ್ಸಕ್ ಹೋಯ್ತೀವಿ. ಅವನ್ಗ ಒಂದ್ಸಲಿ ಹಾಕೊಟ್ಟಿದ್ ಅಷ್ಟೇನೆ, ಅವನೇ ತಿನ್ನೋದ್ ಕಲ್ತ್ಕೊಂಡ. ನಮ್ಮನವರು ಅಷ್ಟೇನೆ, ತಿನ್ಸಕ್ ಹೋಗ್ಬೇಡ ಅವನ್ಗೆ ಕೊಡು ಅಂತ ಹೇಳ್ತಾರೆ. ನಾನು ತುಪ್ಪ ಕಲ್ಕೊಟ್ರೆ ಅವನೇ ತಿಂತಾನೆ. ಆಮೇಲೆ ಖಾರ ಪೊಂಗಲ್ ಅಷ್ಟೇನೆ, ಪೂರಿ ಅಷ್ಟೇನೆ, ಚಪಾತಿ ಆಗ್ಲಿ, ಬಿಸಿಬೇಳೆ ಬಾತ್ ಆಗ್ಲಿ. ಬಿಸಿಬೇಳೆ ಬಾತು ಅಂದ್ರೆ ತುಂಬಾ ಇಷ್ಟ ಅವನಿಗೆ, ಅದ್ರಿಂದ ಮೊಟ್ಟೆನು ಕೂಡ ಅವನೇ ತಿಂತ. ನಾನೇನ್ ಪ್ರತಿಯೊಂದ್ರು ನನ್ ತಿನ್ಸಕ್ಕೆ ಹೋಗಲ್ಲ, ಪ್ರತಿಯೊಂದ್ರು ಒಂದು ಹಣ್ಣಾಗ್ಲಿ ದೋಸೆ ಎಲ್ಲ ಅವನೇ ತಿನ್ನೋದು. ಚಿಕನ್ ಒಂದು ತಿನ್ಸ್ಬೇಕಾದ್ರೆ ಒಂದೊಂದು ಚೂರು ಚೂರು ಕೊಟ್ಟಿನ್ ಜಾಸ್ತಿ ಕೊಡಲ್ಲ, ಅದೊಂಚೂರು ಆತರ ತಿಂತಾನೆ. ಬನ್ನಿ ನಮ್ ದೇವನ್ ತೋರಿಸ್ತೀವಿ ಏನ್ ಮಾಡ್ತಾನೆ. ನೋಡಿ ಫ್ರೆಂಡ್ಸ್, ನಮಸ್ಕಾರ ಮಾಡ್ಕೊಳ್ಳಿ. ಹೆಂಗ್ ಮಾಡ್ಕೋತಾನೆ ಮಾಡ್ಕೊಳಪ್ಪ, ಕೆನ್ನೆ ಮುಟ್ಟೋದು, ತಲೆ ಮುಟ್ಟೋದು, ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ಕೊಂಡು ನೋಡಿ. ಅದಕ್ಕೊಂಚೂರು ಅಂತ ಇದಕ್ಕೊಂದು ಮಾಡೋ, ತಲೆ ಮುಟ್ಟು ಮಾಡ್ಕೋಬೇಕು. ಕೈ ಮುಟ್ಟಲ್ಲ, ಕಾಲು ಮುಟ್ಟಲ್ಲ, ಎಂತ ತರಲೆ ಪುಟ ಅಂತೀರಾ? ಹಾಂ ಹಾಂ, ತಲೆ ಮುಟ್ಟು ಮಾಡ್ಕೊ. ಓ, ನಿನಗೆ ಬುದ್ಧ ಒಳ್ಳೇದು ಮಾಡಲಪ್ಪ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ಮಾಡಿದ್ರು, ಇನ್ನೂ ಮಿಕ್ಕೋಗ್ಬಿಟ್ಟಿದೆ ಪೊಂಗಲ್ಲು. ಸೊ ಸೂಪರ್ ಆಗಿದ್ರೆ ಬೇಗ ಖಾಲಿ ಆಗುತ್ತೆ, ಸೂಪರ್ ಆಗಿಲ್ಲ ಅಂದರೆ ಅದು ಸ್ವಲ್ಪ ಖಾಲಿ ಆಗುತ್ತೆ. ನೋಡಿ ಅಂಗಡಿ ಹಪ್ಪಳನ 10 ರೂಪಾಯಿಗೆ 10 ಹಪ್ಪಳ ಕೊಟ್ಟಿದ್ದಾರೆ. ನಮ್ಮ ನವಿಗೆ ಹೇಳಿದೆ, ಅವ್ರ ಅಮ್ಮನ ಹತ್ರ ಕೇಳ್ಕೊಂಬಿಟ್ಟು ಮಾಡಿದ್ರಿ, ನಾನು ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ. ಅವ್ರನ್ನ ತಲೆಗೆ ಹಾಕೊಂಡಿಲ್ಲ. ಸೊ ಇಲ್ಲಿ ರಾತ್ರಿ ಸಾಂಬಾರಿಗೆ ಹೆಸರು ಕಾಳು ನೆನೆ ಹಾಕಿದ್ದಾರೆ. ಸೊ ಹಪ್ಪಳ ಹೇಳಿದ್ವಲ್ಲ ಇವ್ರಿಗೆ ಬರಲ್ಲ ಅಂತ, ಅವ್ರ ಅಮ್ಮನ ಕೇಳ್ಕೊಂಡು ಮಾಡಿ ಅಂತ ಹೇಳಿದ್ದೀವಿ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ. ಇವರು ಅನ್ಕೊಂಡು ಅನ್ಕೊಂಡು ಅಲ್ಲೇ ಬಿಟ್ಟಿದ್ದಾರೆ. ಅಂಗಡಿಲಿ 10 ರೂಪಾಯಿಗೆ 10 ಹಪ್ಪಳ ಕೊಡ್ತಾರೆ, ಸಾಕಾಗದೇ ಇಲ್ಲ. ಚೆನ್ನಾಗಿರುತ್ತೆ ಅಂದ್ರೆ ಇವ್ರಿಗೇನ್ ಬೇಕಾಗಲ್ಲ ಹಪ್ಪಳ, ಏನಾರು ಬೇಕು ಬೇಕು ಅಂತ ಹೇಳ್ತಾರ. ಇವಳಿಗೆ ನಾನು ತಿಂತೀನಿ, ತಿನ್ನಲ್ಲ ಅಷ್ಟಿದಾಗ ನೆಂಚ್ಕೊಂಡ್ ತಿನ್ನಲ್ಲ ಅವರು ಜಾಸ್ತಿ ಇಷ್ಟಪಡಲ್ಲ, ಎಣ್ಣೆ ಜಿಟ್ಟೆಲ್ಲ ಜಾಸ್ತಿ ಇಷ್ಟಪಡಲ್ಲ. ವಿಶಾಲ್ ಮಠದಲ್ಲಿ ತಂದಿದ್ವಲ್ಲ, ನೋಡಕ್ಕೆ ಮುಟ್ಟಕ್ಕೆ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ನೋಡಕ್ಕೂ, ಚೆನ್ನಾಗಿದೆ. ನೀರಂತೂ ಒಡ್ಸ್ಕೊಂಡ್ರೆ ಹೋಗೋದು ಇಲ್ಲ ಮುಖದಲ್ಲಿ ನೀರಿದ್ರೆ, ಎಷ್ಟು ಸಾಫ್ಟ್ ಆಗಿದೆ. ಅದ್ರಿಂದಾನು ಅರ್ಧ ತಲೆನೋವು. ಮೋಸ್ಟ್ಲಿ ಒಂದ್ಸಲ ನೀರಿಗೆ ಹೆಜ್ಜೆ ಬಿಟ್ಟು ಹಾಕ್ಬೇಕು ಅನ್ಸುತ್ತೆ, ಸರಿ ಆಗುತ್ತೆ. ನಾವು ತುಂಬಾ ಸಾಫ್ಟ್ ಆಗಿದೆ, ಮಾತ್ರ ಪಾಪದ್ದು ಬೆಡ್ಶೀಟ್ ಇರುತ್ತಲ್ಲ ಆ ತರ ಇದೆ, ಧೂಳೆಲ್ಲ ಬರ್ತಿದ್ವಿ. ಆದ್ರೆ ಯಾಕೋ ಧೂಳೆಲ್ಲ ಬರ್ತಿದೆ ಅಂತ ವರ್ಕೌಟ್ ಆಗಿಲ್ಲ, ಅದಕ್ಕೆ ಕಡಿಮೆ ರೇಟಿಗೆ ಬಿಟ್ಟಿದ್ರು ಅನ್ಸುತ್ತೆ. ಅಲ್ಲಿ ನೇತಾಕಳಕ್ ಒಂದು ಇದು ಬೇರೆ ಕೊಟ್ಟ ಅವ್ರಿಗೆ ನೇತಾಕಳಿ ಅಂತ ಅಫಿಷಿಯಲ್ ಆಗಿ ನೋಡಕ್ ಅಷ್ಟೇ ಚೆನ್ನಾಗೈತಿದ್ವು. ಸ್ನಾನ ಮಾಡಿದಾಗ ನೀರ್ ಹಿಂಗಲ್ಲ, ನಮ್ ನವಿಗಂತೂ ನಮ್ ನವಿಗಂತೂ ಯೂಸೇ ಇಲ್ಲ ಅದು. ನಾನು ಹೆಚ್ಚಾಳ ಆದಾಗ ನಮ್ಮನೇಲಿ ನಮ್ಮ ಅಜ್ಜಿ ಉಗ್ಗೆ ಕೊಟ್ಟಿ 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 ಫುಲ್ ಮಂದ ಆಗ್ಬಿಟ್ಟಿದ್ ಕೂದಲು ದಪ್ಪದಾಗ. ಇವಳೆ ಅರ್ಧ ಕಟ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸರಿಯಾಗಿ ಮೇಂಟೈನ್ ಮಾಡ್ದಲ್ಲ ಹಿಂಗ ಆಗಿರೋದು, ಇಲ್ಲಾಂದ್ರೆ ಇವಳು ಕೂದಲು ಇವಳಿಗಿಂತ ಉದ್ದನೇ ಇರೋದು. ಇವಳೇ ಕಟ್ ಮಾಡ್ಕೊಂಡು ಎಷ್ಟೋ ಸಲ ಎಷ್ಟೋ ಜನ ಕೂದಲು ಬೇಕು ಚೆನ್ನಾಗಿರ್ಬೇಕು ಮಂದಾಗಿರ್ಬೇಕು ಅನ್ಕೋತಾರೆ, ಆದ್ರೆ ಇವಳು ಕೂದಲು ಬೇಡ ನನಗೆ ಕಟ್ ಮಾಡಿಸ್ಕೋತೀನಿ. ಆಮೇಲೆ ಇನ್ನೊಂದು ಪ್ರೆಗ್ನೆಂಟ್ ಟೈಮ್ ಕೂದಲು ಕಟ್ ಮಾಡಿಸ್ಕೋಬಾರ್ದು ಅಂತಾರಲ್ಲ, ಯಾವ್ದೋ ಶೈಲು ಲಾಕ್ಸ್ ಅವ್ರು ಹಂಗಂತ ಕಮೆಂಟ್ ಇದಾಗ ಟೈಟಲ್ ಹಾಕೊಂಡು ಟೈಟಲ್ ಸೊ ಇವರನ್ನು ಕಟಿಂಗ್ ಮಾಡಿಸ್ತೀನಿ ಅಂತವ್ರೆ, ನಾನು ಬೇಡ ಅಂತ ಇದ್ದೀನಿ ಅದಕ್ಕೋಸ್ಕರ.
ನಾನು ಮಾಡಿಸ್ಕೊಳ್ಳೋದ ನಿಮ್ಮಅಮ್ಮ ಬೈತ ಇಲ್ಲ ಅಂದ್ರೆ ನನಗೆ ಆಮೇಲೆ ಯೋಚನೆ ಅಂದ್ರೆ ಇವನ್ ಇದ್ರಲ್ಲಿ ನಮ್ ದಿಗಂತ ಅವನಲ್ಲ ಅವನು ತುದಿ ಕಟ್ ಮಾಡ್ಬಿಟ್ಟಿದ್ದೆ ಅವಾಗ ಅವನ ಮೇಲೆ ರೇಗಾಡ್ಬಿಟ್ಟಿದ್ದೆ ನಾನು ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬೇಡ್ದಂತೆ ನನಗೆ ಗೊತ್ತಿಲ್ಲ ಆದ್ಮೇಲೆ ಅವ್ರ ನೆನ್ಸ್ಕೊಂಡೆ ಓ ಕಟ್ ಮಾಡ್ಬೇಡ್ದು ಅಂತ ಅನ್ಬಿಟ್ಟಿ ಮರ್ಕೋಬಿಟ್ಟಿದ್ದೆ ನಾನು ಮರ್ತ್ಕೊಬಿಟ್ಟಿ ಇಬ್ರು ಒಂದ್ರಲ್ಲೇ ಕೂತಿದ್ದೀವಿ ಏನ್ ಮೇಲೆ ಕೂತವ್ರೆ ಇವ್ರು ಅನ್ಕೋಬಿಡಿ ಬ್ಯಾಗ್ ಇದೆಯಲ್ಲ ಸೊ ಆ ಬ್ಯಾಗ್ ಅಷ್ಟು ಕಂಫರ್ಟಬಲ್ ಆಗಿಲ್ಲ ನಮ್ ನವಿಗೆ ನನಗೇನೋ ಓಕೆ ಅದ್ರ ಮೇಲೆ ಮಲ್ಕೋತೀನಿ ನಾನು ಇವನಿಗೆ ಏನು ಗೊತ್ತ ಫ್ರೆಂಡ್ಸ್ ನಾವ್ ಏನಾರಿಟ್ಬಿಟ್ರೆ ಅಲ್ಲೇ ಇರುತ್ತೆ ಅದೇ ಅವ್ ತೋರಿತು ಅವನ್ ಕೊಟ್ಟಿರೋ ಕ್ರೀಮ್ ಬಿಸ್ಕೆಟ್ ಅದು ಅಲ್ಲೇ ಐತೆ ಅನ್ಕೊಂಡ್ಬಿಟ್ಟಿದ್ದಾನೆ ಕೊಡು ರಾತ್ರಿ ಎಲ್ಲ ಕೊಡು ಕೊಡು ಅಂತ ಆಟ ಮಾಡ್ತಾರೆ ಕೊಡ್ರಿ ಎಲ್ಲ ಒಂದನ್ನ ಅಂತ ನಮ್ಮನೆಯವ್ರು ಅವ್ನ ಎತ್ಬಿಟ್ಟು ಅಲ್ಲೇ ತೊಡ್ಸಿದ್ರು ಕಾಲೇ ಅನ್ನೋದು ಹೇಳಿದ್ರೆ ಅರ್ಥ ಆಗತ್ತ ಅದಕ್ಕೆ ನೋಡ್ಬಿಟ್ರೆ ಅರ್ಥ ಆಗ್ಬಿಡುತ್ತಾ ಹೇಳಿದ್ರೆ ಗೊತ್ತಾಗೋಯ್ತು ಇದ್ರೊಳಗೆ ಇಲ್ಲ ಇಲ್ಲಿ ಅಂತ ಎತ್ತಿ ತೋರ್ಸ್ಬಿಟ್ಟು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶಾರ್ಟ್ ವಿಡಿಯೋ ಆಗಿತ್ತು ಸೊ ಸ್ವಲ್ಪ ಹೊರಗಡೆ ಹೋಗೋದಿದೆ ಕೆಲಸ ಅದಕ್ಕೆ ಹೋಗ್ತಾ ಇದ್ವಿ ವಿಡಿಯೋ ಎಂಡ್ ಮಾಡ್ಬಿಟ್ಟು ಹೋಗೋಣ ಅನ್ಬಿಟ್ಟು ಎಂಡ್ ಮಾಡ್ತಾ ಇದ್ವಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಸಿಗೋಣ ಮತ್ತೆ ಮುಂದೆ ನೋಡಿದ ಅಲ್ಲಿ ತನಕ ಟಾಟಾ ಬಾಯ್ ಸೀ ಯು ನಮ್ಮ ನಾಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಶೇರ್ ಮಾಡಿದೀವಿ ಲವ್ ಯು ಬೈ ಬೈ.